ಡಿಯರ್ ಸ್ಟೂಡೆಂಟ್ಸ್, ಆತ್ಮಹತ್ಯೆ ಮಾಡಿಕೊಂಡಿರತಕ್ಕಂಥ ಆ ಯುವಕನ ಸಾವಿನಿಂದ ಪೊಲೀಸ್ನವ್ರಿಗೂ ದುಃಖ ಇದೆ. ಆ ದುಃಖದಿಂದನೇ ನಾನು ಕೂಡ ಹೇಳ್ತಿದ್ದೀನಿ, ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗಲೇಬೇಕು. ಸಾಂದರ್ಭಿಕ ಸಾಕ್ಷ್ಯಾಧಾರಗಳ ಮೇಲೆ ತಪ್ಪು ಮಾಡಿದವನ್ನ ಅರೆಸ್ಟ್ ಮಾಡೋದಕ್ಕೆ ಅನುಮತಿ ಕೊಡಬೇಕು. ರೋಷನ್ ಚರಿಯನ್ನ ಅರೆಸ್ಟ್ ಮಾಡೋದ್ರಲ್ಲಿ ರಿಯಲ್ ಫೈಟರ್ಸ್ಗೆ ಏನು ಅಭ್ಯಂತರ ಇಲ್ಲ. ಸರ್, ನಾನು ಎಡ್ವರ್ಡ್ ಲಿವಿಂಗ್ಸ್ಟನ್. ನಾನು ಯಾವ ಗ್ರೂಪ್ನ ಮೆಂಬರೂ ಅಲ್ಲ, ಆದರೂ ಕೇಳ್ತಾ ಇದ್ದೀನಿ. ನಿಮ್ಮ ರಿಯಲ್ ಫೈಟರ್ ಮೆಂಬರ್ ಅಲ್ವಾ ಉನ್ನಿಕೃಷ್ಣ? ರೋಷನ್ ಮೇಲೆ ಇರೋ ದ್ವೇಷಕ್ಕೆ ಉನ್ನಿಕೃಷ್ಣನ್ ಮರೆಯೋದು ಸರಿಯಲ್ಲ ಅಲ್ವಾ? ಸರ್, ಒಂದು ಅನುಮಾನ ಇದೆ. ನಿರಪರಾಧಿಯಾದ ಉನ್ನಿಕೃಷ್ಣನ ಏಕೆ ಪೊಲೀಸ್ ಕಸ್ಟಡಿಗೆ ತಗೊಂಡ್ರು? ಪೊಲೀಸ್ ಕಸ್ಟಡಿಯಲ್ಲಿ ಸಂಭವಿಸಿದಂತ ಉನ್ನಿಕೃಷ್ಣನ ಸಾವಿನ ಬಗ್ಗೆ ಪೊಲೀಸ್ನವರು ಏನು ಎಕ್ಸ್ಪ್ಲನೇಷನ್ ಕೊಡಕ್ ಸಾಧ್ಯ? ನ್ಯಾಯಕ್ಕೋಸ್ಕರ ಹೋರಾಡ್ತಾ ಇರೋ ಉನ್ನಿಕೃಷ್ಣನ್ ಅವರ ತಂದೆ ಈ ವೇದಿಕೆಯಲ್ಲಿದ್ದಾರೆ. ನೀವು ಪೊಲೀಸ್ನವರು ಆ ತಂದೆಗೆ ಏನ್ ಭರವಸೆ ಕೊಡ್ತೀರಾ? ಉನ್ನಿಕೃಷ್ಣನ್ ವೇದಿಕಾ ಮರ್ಡರ್ ಕೇಸಲ್ಲಿ ಅಪರಾಧಿ ಆಗಿದ್ನ? ಉತ್ತರ ಇಲ್ಲ. ಯಾವ ಸಾಕ್ಷಿ ಮೇಲೆ ಉನ್ನಿಕೃಷ್ಣನ ನೀವು ಅರೆಸ್ಟ್ ಮಾಡಿದ್ರಿ? ಈಗ ನೀವು ಯಾವ ರೀತಿ ಸಾಕ್ಷ್ಯ ಆಧಾರಗಳ ಮೇಲೆ ರೋಷನ್ ಬೇಗ್ನ ಬಿಡುಗಡೆಗೊಳಿಸ್ತಿದ್ದೀರಿ? ನೋಡಿ, ವಿವರವಾಗಿ ವಿಚಾರಣೆ ಮಾಡಿದ್ರೆ ಮಾತ್ರ ಸಾಲಿಡ್ ಎವಿಡೆನ್ಸ್ ಸಿಗುತ್ತೆ. ಹಾಗೆ ಅನುಮಾನದ ಆಧಾರದ ಮೇಲೆ ಎಷ್ಟೊಂದು ಜನನ ಅರೆಸ್ಟ್ ಮಾಡಬೇಕಾಗುತ್ತೆ. ಎಷ್ಟೊಂದು ಜನ ಅಂದ್ರೆ ಯಾರು ಸರ್? ರೋಷನ್ ಚರಿಯನ್, ವಿನು, ದೀಪನ್, ಆಶಿಕ್, ಮತ್ತೆ ಮಹೇಶ್ ರಾಮನ್, ಗೋಕುಲ್ ದಾಸ್, ಜಿತ್ತು, ಲಾಲ್, ಸನ್ನಿ. ಕೇಳಿಸ್ಕೊಂಡ್ರ? ಪೊಲೀಸ್ನವ್ರ ಲಿಸ್ಟ್ ಅಲ್ಲಿ ರಿಯಲ್ ಫೈಟರ್ಸ್ ಅಂತನೂ ರಾಯಲ್ ವಾರಿಯರ್ಸ್ ಅಂತನೂ ಬೇರೆ ಬೇರೆ ಇಲ್ಲ ಸರ್. ಪೊಲೀಸ್ನವರ ಡೌಟ್ ಕ್ಲಿಯರ್ ಆಗ್ಬೇಕು ಅಂದ್ರೆ ನಿಮ್ಮ ಲಿಸ್ಟ್ ಅಲ್ಲಿರೋ ಕೆಲವು ವಿದ್ಯಾರ್ಥಿಗಳನ್ನು ಬಿಟ್ಕೊಡ್ಬೇಕು ಅಂತಂದ್ರೆ ನನ್ನ ಕೆಲವು ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡಬೇಕಾಗತ್ತೆ. ಆ ಹುಡುಗಿಗೆ ರೇಪ್ ಆಗಿದ್ದು, ಕೊಲೆ ಆಗಿದ್ದು ಈ ಕಾಲೇಜ್ ಕ್ಯಾಂಪಸ್ ಅಲ್ಲಿ ಅಲ್ಲ ಅನ್ನೋದು ನಿಮ್ಮ FIR ಅಲ್ಲಿ ದಾಖಲಾಗಿದೆ. ಅಂದ್ರೆ ಬಾಡಿ ತಂದು ಇಲ್ಲಿ ಹಾಕಿರೋದು ಯಾರು, ಹೇಗೆ? ಪೊಲೀಸಿನವರ ಸಂಶೋಧನೆಯ ಪ್ರಕಾರ ಡೆಡ್ ಬಾಡಿನ ಗೋಡೆ ಮೇಲಿಂದ ಕೆಳಗಡೆ ಹಾಕಿದ್ದಾರೆ. ಸರ್, ಆ ಗೋಡೆ ಎಷ್ಟಡಿ ಎತ್ತರ ಇದೆ ಗೊತ್ತಾ? 7 ಅಡಿ. ನಿಖರವಾಗಿ 27 ಮೀಟರ್ ಉತ್ತರಕ್ಕೆ ಈ ಕಾಲೇಜಿಗೆ ಒಂದು ಶಾರ್ಟ್ ಕಟ್ ಇದೆ. ಅದು ಬಿಡಿ, ಕಳೆದ 4-5 ವರ್ಷಗಳಿಂದ ಅಧ್ಯಾಪಕರು ವಿದ್ಯಾರ್ಥಿಗಳು ಬಂದು ಹೋಗೋದಕ್ಕೆ ಆ ದಾರಿಯನ್ನು ಉಪಯೋಗಿಸ್ತಾ ಇದ್ರು. ಆ ರೀತಿ ಒಂದು ದಾರಿ ಇರಬೇಕಾದ್ರೆ ಯಾಕೆ ಸರ್ ಸಾಹಸ ಮಾಡಿ ಅಪರಾಧಿ 7 ಅಡಿ ಗೋಡೆಯಿಂದ ಆ ಬಾಡಿನ ಕೆಳಗಡೆ ಹಾಕ್ತಾನೆ? ಇದರಿಂದ ಒಂದು ವಿಷಯ ಅರ್ಥ ಆಗುತ್ತೆ, ಆರೋಪಿ ಕ್ಯಾಂಪಸ್ನವನಲ್ಲ, ಹೊರಗಡೆಯವನು. ಇದು ನಿಮಗಿರೋ ಅನುಮಾನ ಮಾತ್ರ, ಆದರೆ ಸಾಂದರ್ಭಿಕ ಸಾಕ್ಷಿಗಳೆಲ್ಲ ಕೊಲೆ ಮಾಡಿದವರ ವಿರುದ್ಧನೇ ಇವೆ. ಸಾರಿ ಸರ್, ವಿಥೌಟ್ ಹ್ಯಾಂಪಲ್ ಎವಿಡೆನ್ಸ್ ಆರ್ ಕೋರ್ಟ್ ಆರ್ಡರ್, ವಿ ಕೆನಾಟ್ ಹ್ಯಾಂಡ್ ಓವರ್ ದ ಸ್ಟೂಡೆಂಟ್ಸ್. ಓಕೆ ಓಕೆ, ಐ ವಿಲ್ ಸಬ್ಮಿಟ್ ದಿಸ್ ರಿಪೋರ್ಟ್ ಟು ದ CM. ಥ್ಯಾಂಕ್ ಯು. ಮಿಸ್ಟರ್ ಎಡ್ವರ್ಡ್ ಲಿವಿಂಗ್ಸ್ಟನ್, ಆದ್ರೆ ಕ್ಯಾಂಪಸ್ ಮೇಲಿರೋ ಈ ಸುರಕ್ಷಿತ ಕೌಚನ ನೀವೇನು ಮಾಡಕ್ಕಾಗಲ್ಲ. ಮೇಡಮ್, ಪ್ಲೀಸ್ ಡೂ ನಾಟ್ ಅಂಡರ್ ಎಸ್ಟಿಮೇಟ್ ಅಸ್. ಥ್ಯಾಂಕ್ ಯು ಹೆಡ್ಡಿ, ನೀನು ಕಾಪಾಡಿದ್ದು ನನ್ನ ಮಗ ಒಬ್ಬನು ಮಾತ್ರ ಅಲ್ಲ, ನನ್ನ 34 ವರ್ಷದ ಶಿಕ್ಷಣ ವೃತ್ತಿಯನ್ನು ಕಾಪಾಡಿದ್ರಿ. ಇದೊಂದು ಪ್ರಯತ್ನ ಅಷ್ಟೇ ಸರ್. ಏನಂತಾರೋ, 2 ಗ್ರೂಪ್ ನ ಲೀಡರ್ಸ್ ವಿತ್ ಇನ್ 1 ಅವರ್ ನಿನ್ನ ಕ್ಯಾಂಟೀನ್ ಅಲ್ಲಿ ಇರಬೇಕು.